ನೆನ್ನೆ ಯಾವ ರೀತಿ ನಮ್ಮ ಮೇಲೆ ಒಂದು ಸುಳ್ಳು ಸಾರಾಂಶವನ್ನ ಉಪ್ಪಾರಪೇಟೆ ಪೊಲೀಸ್ನವರು ಬರೀತಾರೆ ಅಂದ್ರೆ, ನಾನು ಇದುವರೆಗೂ ಹೋರಾಟ ಮಾಡ್ತಾ ಇರೋದು, ಮನವಿಯಲ್ಲೂ ಕೂಡ ಕೊಟ್ಟಿರೋದು, ಸರ್ಕಾರ ನನ್ನ ಮೇಲೆ ಆಧಾರ ರಹಿತವಾಗಿ ಮಾಡಿರೋ ಆರೋಪಕ್ಕೆ ದಾಖಲೆ ಕೊಡಿ ಅಂತ. ಆದ್ರೆ ಇವರು ಇಲ್ಲಿ ಬರೀತಾರೆ ನ್ಯಾಯಾಲಯದ ದಿಕ್ಕನ್ನ ತಪ್ಪಿಸ್ತಾರೆ, ಸರ್ಕಾರ ನನ್ನ ಮೇಲೆ ವಿವಿಧ ಠಾಣೆಗಳಲ್ಲಿ ಕೇಸುಗಳನ್ನು ದಾಖಲಿಸಿದ್ದು, ಈ ಬಗ್ಗೆ ಸ್ಪಷ್ಟೀಕರಣ ನೀಡುವವರೆಗೂ ನಾನು ಆಹಾರ ನೀರು ಸೇವಿಸುವುದಿಲ್ಲ. ಸುಳ್ಳು, ನನಗೆ ಯಾವುದು ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಕೇಸ್ ದಾಖಲಾದ್ರೆ ನಾನು ಯಾಕೆ ಬಹಿರಂಗವಾಗಿ ಸರ್ಕಾರದ ಹತ್ರ ದಾಖಲೆ ಕೇಳಿ ಅದನ್ನು ದಾಖಲು ಮಾಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಇರ್ತಾರೆ, ಅವರು ನನಗೆ ನ್ಯಾಯಾಲಯದಲ್ಲಿ ಉತ್ತರ ಕೊಡ್ತಾರೆ, ಅದನ್ನು ನಾನು ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಖಾಂತರ ಅದಕ್ಕೆ ನ್ಯಾಯ ಕೇಳ್ತೀನಿ. ಸರ್ಕಾರವನ್ನು ಕುತ್ಕೊಂಡು ಬಹಿರಂಗವಾಗಿ ನನ್ನ ಮೇಲೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರುಗಳಿಗೆ ನಾನು ನ್ಯಾಯವನ್ನ ಕೇಳ್ತಾ ಇಲ್ಲ, ಆಧಾರವನ್ನ ಕೇಳ್ತಾ ಇಲ್ಲ, ಸಾಕ್ಷಿಯನ್ನ ಕೇಳ್ತಾ ಇಲ್ಲ. ಸ್ನೇಹಿತರೆ ನೋಡಿ ಯಾವ ರೀತಿ ಸುಳ್ಳು ಹೇಳ್ತಾರೆ, ಹೀಗೆ ನಿಮ್ಮ ದಿಕ್ಕನ್ನು ಕೂಡ ತಪ್ಪಿಸಬಹುದು. ಹಾಗಾಗಿ ಸಂಪೂರ್ಣ ವಿಡಿಯೋವನ್ನು ನೋಡಬೇಕಾದಂತಹ ತಾಳ್ಮೆ ನಿಮ್ಮೆಲ್ಲರಲ್ಲೂ ಇರಲಿ, ವಿಚಾರವನ್ನು ತಿಳಿದುಕೊಳ್ಳಿ. ಇಲ್ಲ ಅಂತ ಅಂದ್ರೆ ನಾವು ಹಿಂದೂಗಳು ಯಾವಾಗಲೂ ಮೊದಲೇ ಬಂದ ತಕ್ಷಣ ಒಂದು ಜೈ ಶ್ರೀರಾಮ್ ಕಮೆಂಟ್ ಹಾಕ್ಬಿಡೋದು, ಅಥವಾ ಅದೇನು ಗೊತ್ತಿಲ್ಲ ಅಂದ್ರೂ ಯಾವ್ದಾದ್ರೂ ಒಂದೊಂದು ಹೇಳೋದು, ಇದು ಹಿಂದೂಗಳು ಮಾಡುವಂತಹ ಬಹಳ ದೊಡ್ಡ ತಪ್ಪು. ದಯವಿಟ್ಟು ವಿಚಾರದ ಸೂಕ್ಷ್ಮತೆಯನ್ನ, ಅಕಸ್ಮಾತ್ ಮಧ್ಯದಲ್ಲಿ ವಿಡಿಯೋ ಜಾಯ್ನ್ ಆದ್ರೆ ವಿಡಿಯೋ ಎಂಡ್ ಆದ್ಮೇಲೆ ಮತ್ತೊಂದು ಸಲ ಸಂಪೂರ್ಣ ಪಸ್ಟಿಂದ ನೋಡ್ಬೇಕು, ಹೆಚ್ಚಿನ ಜನರಿಗೆ ಇದನ್ನ ಹಂಚಬೇಕು, ಒಬ್ಬರಿಂದ ಒಬ್ಬರಿಗೆ ವಿಚಾರ ತಿಳ್ಕೋಬೇಕು, ವಿಷಯ ಮುಟ್ಟಬೇಕು, ಆಧಾರ ತಿಳಿಬೇಕು, ಯಾವ ಕಾರಣಕ್ಕೆ ಹೋರಾಟ ನಡೀತಿದೆ ಅನ್ನೋದರ ಅರಿವು ಇರಬೇಕು, ಹೋರಾಟದ ಉದ್ದೇಶ ಗೊತ್ತಿರಬೇಕು, ಆಗ ನಿಮಗೆ ಹೋರಾಟ ಮಾಡಬೇಕು ಬೇಡವು ಅನ್ನೋದು ಗೊತ್ತಾಗುತ್ತೆ. ಇದು ಪುನೀತ್ ಕೆರೆಹಳ್ಳಿಯವರ ವೈಯಕ್ತಿಕ ಹೋರಾಟ ಅಲ್ಲ, ನನ್ನ ಜೀವನವೇ ವೈಯಕ್ತಿಕ ಅಲ್ಲ ಅಂದಮೇಲೆ ಇನ್ನು ನನ್ನ ಹೋರಾಟ ವೈಯಕ್ತಿಕ ಆಗ್ಲಿಕ್ಕೆ ಸಾಧ್ಯವ? ಹಾಗಾಗಿ ನಾನು ನಿಮ್ಮಲ್ಲಿ ಮತ್ತೆ ಕೇಳಿಕೊಳ್ಳೋದು, ಈ ಫುಲ್ ಸುಳ್ಳು FIR ಹಾಕೋದು ಇವೆಲ್ಲ ಸಾಮಾನ್ಯ, ಆದ್ರೆ FIR ಮೇಲೆ ನನ್ನ ಹೋರಾಟ ನಡೀತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಮೇಲೆ 700ರಲ್ಲಿ ಒಂದು FIR ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ಕೊಡಿ ಅಂತ ನಾನು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ಅಥವಾ ನನ್ನ ಮೇಲೆ ಇಲ್ಲೂ ಒಂದು 10 ಕೇಸ್ಗಳಿದ್ದಾವೆ ಅದಕ್ಕೆ ಆಧಾರ ಕೊಡಿ ಸಾಕ್ಷಿ ಕೊಡಿ ಅಂತ ನಾನು ಸರ್ಕಾರವನ್ನ ಕೇಳ್ತಾ ಇಲ್ಲ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಮೇಲೆ ಗೂಂಡಾ ಕಾಯ್ದೆಯನ್ನ ಹಾಕಬೇಕು ಅಂದ್ರೆ, ಹೌದು ಸಾಮಾನ್ಯವಾಗಿ ಸರ್ಕಾರಗಳು ತಮ್ಮ ಆಡಳಿತಕ್ಕೆ ಯಾರು ಬಹಳ ನಾವು ಆಡಳಿತ ಮಾಡಿ ಸ್ವಲ್ಪ ಏನೋ ಭ್ರಷ್ಟಾಚಾರ ಮಾಡೋದಕ್ಕೋ, ಹಣ ಮಾಡೋದಕ್ಕೋ, ಅಥವಾ ಮತ್ಯಾವುದೋ ವಿಧಾನದಲ್ಲಿ ಕೆಲಸ ಮಾಡೋದಕ್ಕೋ ಯಾರು ಬಹಳ ದೊಡ್ಡ ಪಿಡುಗಾಗುವುದು, ನಮಗೆ ಎದುರಾಳಿ ಆಗಬಹುದು, ನಮಗೆ ನಾವು ನಮ್ಮ ರೀತಿ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಬಹಳ ದೊಡ್ಡ ಪೆಟ್ಟನ್ನ ಯಾರು ಕೊಡ್ಬೋದು ಅಂತ ಗೊತ್ತಾದಾಗ ಅವರನ್ನ ಮಟ್ಟ ಹಾಕೋದಕ್ಕೆ ಕಾನೂನಿನ ಕೆಲವು ವಸ್ತ್ರಗಳನ್ನ ಬಳಸುವುದು ಸಹಜ. ಹಾಗೆ ಸರ್ಕಾರ ನನ್ನ ಮೇಲೆ ಈ ಗೂಂಡಾ ಕಾಯ್ದೆಯನ್ನ ಬಳಸುತ್ತೆ. ಬೇಸರವೇನಿಲ್ಲಪ್ಪ ನನಗೆ, ಬೇಸರ ಇಲ್ಲ ನನಗೆ, ಗೂಂಡಾ ಕಾಯ್ದೆ ಅದು ಅವರ ಹತ್ರ ಇರುವಂತ ಅಸ್ತ್ರ, ಹೋರಾಟ ನನ್ನ ಬಳಿಯ ಇರುವ ಅಸ್ತ್ರ ಆದ್ರೆ ಗೂಂಡಾ ಕಾಯ್ದೆ ಹಾಕೋದು ಆ ಸರ್ಕಾರದ ಬಳಿ ಇರುವ ಅಸ್ತ್ರ, ಅದನ್ನ ಅವರು ಬಳಸ್ತಾರೆ, ಬಳಸ್ಲಿ. ಆದ್ರೆ ಹೇಗೆ ಬಳಸ್ಬೇಕು? ಒಂದು ಗೂಂಡಾ ಕಾಯ್ದೆಯನ್ನ ಯಾವ್ದಾದ್ರೂ ವ್ಯಕ್ತಿ ಮೇಲೆ ಹಾಕಬೇಕು ಅಂತ ಅಂದ್ರೆ ಆತ ಯಾವ್ಯಾವ ಪೊಲೀಸ್ ಠಾಣೆಗಳಲ್ಲಿ ಏನೇನು ಕೇಸ್ ಮಾಡಿದ್ದಾನೆ, ಎಷ್ಟು ಕೇಸುಗಳು ಅವನ ಮೇಲಿದ್ದಾವೆ ದೂರುಗಳು, ಅವನ್ನೆಲ್ಲ ಸಂಗ್ರಹಿಸಿ ಅದರ ಮೇಲೆ ನನಗೆ ಗೂಂಡಾ ಕಾಯ್ದೆ ಹಾಕಬೇಕು. ಆದ್ರೆ ಸರ್ಕಾರ ಯಾವ ಆರೋಪಗಳನ್ನ ನನ್ನ ಮೇಲೆ ಹೊರಿಸಿದೆಯೋ ಅವುಗಳಿಗೆ ಸೂಕ್ತ ದಾಖಲೆ ಇಲ್ಲ. ಈ ನಡಾವಳಿ, ಸರ್ಕಾರದ ಈ ನಡಾವಳಿ ಪತ್ರದಲ್ಲಿ ಬರೆದಿರುವ ಯಾವ ದೂರುಗಳಿಗೂ FIR ಇಲ್ಲ, ಯಾವುದೇ ಠಾಣೆಯಲ್ಲಿ FIR ಇಲ್ಲ. FIR ನಲ್ಲಿ ನನಗೆ ನನ್ನ ಮೇಲೆ ಇರುವ FIR ಮೇಲೆ ಆರೋಪವನ್ನ ಈ ಪತ್ರದಲ್ಲಿ ಮಾಡಿಲ್ಲ. ಅದಕ್ಕೆ ನಾನು ಆಧಾರವನ್ನ ಕೇಳ್ತಾ ಇದ್ದೀನಿ. ಯಾಕೆ ಈ ಆಧಾರವನ್ನ ಕೇಳ್ತಾ ಇದ್ದೀನಿ ಅಂತ, ಯಾಕೆ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನನ್ನ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದಕ್ಕೆ ನನಗೆ ಯಾವ ಬೇಸರವೂ ಇಲ್ಲ. ನೀವು ನನ್ನ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕಾದ್ರೆ ಆ ಗೂಂಡಾ ಕಾಯ್ದೆಯನ್ನ ಪೊಲೀಸ್ ಆಯುಕ್ತರು ನನ್ನ ಮೇಲೆ ಒರೆಸಿ ನಿಮಗೆ ಈ ದಾಖಲೆಯನ್ನ ಕೊಡ್ತಾರೆ, ಸರ್ಕಾರಕ್ಕೆ ಈ ಕಡತವನ್ನ ಕೊಡ್ತಾರೆ. ಈ ಕಡತವನ್ನು ಕೊಟ್ಟಾದ್ಮೇಲೆ ಪುನೀತ್ ಕೆರೆಹಳ್ಳಿಯನ್ನ ಹಿಂಗೆ ಗೂಂಡಾಬಂದಿ ಮಾಡಿದೀವಿ ಅನುಮೋದಿಸಿ ಅಂತ ಹೇಳಿದಾಗ ಸರ್ಕಾರ ಹಿಂದೆ ಮುಂದೆ ನೋಡದೆ ಇದ್ಯಾವುದನ್ನೂ ಪರಿಶೀಲಿಸದೆ ನನ್ನ ಮೇಲೆ ಆರೋಪ ಮಾಡುತ್ತೆ.
ಯಾವ ಕಾರಣಕ್ಕೆ ನನ್ನನ್ನು ಗೂಂಡಾಬಂದಿಯಾಗಿ ಅನುಮೋದಿಸುತ್ತಿದ್ದೀವಿ ಅಂತ ಅಲ್ಲಿರುವ ಕಾರಣಗಳಲ್ಲಿ ನಾನು ಹೇಳ್ತೇನೆ ನೀವು ಬಹಳ ನಾನು ಮತ್ತೆ 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 ಏಡಿ 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 ಬೇಸರವಾಗುತ್ತೆ ಆದರೆ ಯಾರು ಸಂಪೂರ್ಣವಾಗಿ ಕುಳಿತು ಓದೋದು ನೋಡೋದು ಇಲ್ಲ ಕೇಳಿಸ್ಕೊಳ್ಳೋದು ಇಲ್ಲ ಮತ್ತೆ ಹೇಳ್ತೀರಿ ಪುನೀತ್ ಅಣ್ಣನ ಮೇಲೆ ಆರೋಪ ಇದೆ ಅಲ್ಲಿ ಎಫ್ ಐ ಆರ್ ಇದೆ ಇಲ್ಲಿ ಎಫ್ ಐ ಆರ್ ಇದೆ ಅದಕ್ಕೆ ಸಾಕ್ಷಿ ಕೊಡಿ ಎಫ್ ಐ ಆರ್ ಅಲ್ಲಿರೋದಕ್ಕೆ ಸಾಕ್ಷಿ ನಾವು ಸರ್ಕಾರ ಯಾಕೆ ಕೇಳೋಣ ಅದು ನ್ಯಾಯಾಲಯಕ್ಕೆ ಬರುತ್ತೆ ತಾನೆ ನ್ಯಾಯಾಲಯದಲ್ಲಿ ಕೇಳೋಣ ಆದರೆ ಈ ಸರ್ಕಾರ ಬರೆದಿರುವ ಈ ಪತ್ರಗಳಿದ್ದಾವಲ್ಲ ಇವು ಸರ್ಕಾರದ ಕಡತಕ್ಕೆ ಸೇರ್ತವೆ ಈಗ ನೀವು ಸದನದಲ್ಲಿ ಭಾಷಣ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಮಾತು ಬಂದ್ರೆ ಏನು ಮಾಡ್ತೀವಿ ಕಡತದಿಂದ ಅದನ್ನ ತೆಗೀರಿ ಅಂತಾರಲ್ಲ ಹಂಗೆ ಸರ್ಕಾರದ ಈ ನಡಾವಳಿ ಪತ್ರಗಳು ಸರ್ಕಾರದ ರಕ್ಷಾ ಕಡತವನ್ನ ಸೇರ್ತವೆ ನೂರು ವರ್ಷಗಳ ನಂತರವೂ ಕೂಡ ಈ ಎರಡೂ ಪತ್ರಗಳನ್ನ ತೆಗಿಬಹುದು ಆಮೇಲೆ ಇದರಲ್ಲಿ ಮಾಡಿರೋ ಆರೋಪಗಳನ್ನ ಆಗಲೂ ಕೂಡ ಯಾರಾದರೂ ಇದನ್ನ ಸಾಕ್ಷಿಯಾಗಿ ತೋರಿಸಬಹುದು ಹಾಗಾಗಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಒಂದು ಈ ಪತ್ರದಲ್ಲಿ ಮಾಡಿರುವ ಆರೋಪಗಳಿಗೆ ಸಾಕ್ಷಿ ಕೊಡಿ ಆಧಾರ ಕೊಡಿ ಏನು ಸಾಕ್ಷಿ ಏನು ಆಧಾರ ಕೊಡಬೇಕು ಅಂತ ನಿಮ್ಮೆಲ್ಲರೂ ಅನ್ನಿಸಬಹುದು ಏನು ಆಧಾರ ಅಂದ್ರೆ ಇದರಲ್ಲಿ ನನ್ನ ಮೇಲೆ ಆರೋಪ ಮಾಡಿದಿರಲ್ಲ ಅದಕ್ಕೆ ಯಾವುದಾದರೂ ಠಾಣೆಯಲ್ಲಿ ಎಫ್ ಐ ಆರ್ ಇದ್ರೆ ಕೊಡಿ ಅಂತ ಯಾವುದಾದ್ರೂ ಠಾಣೆಯಲ್ಲಿ ಎಫ್ ಐ ಆರ್ ಇದ್ರೆ ತಾನೇ ನನ್ನ ಮೇಲೆ ಆರೋಪ ಮಾಡೋಕ್ಕಾಗೋದು ಯಾವುದಾದ್ರೂ ಠಾಣೆಯಲ್ಲಿ ಬರೀ ಎಫ್ ಐ ಆರ್ ಮೇಲೆ ಆರೋಪ ಮಾಡೋಂಗಿಲ್ಲ ಅವರು ಯಾವುದಾದ್ರೂ ಠಾಣೆಯಲ್ಲಿ ತನಿಖಾಧಿಕಾರಿಗಳು ನನ್ನ ಮೇಲೆ ದೋಷಾರೋಪಣ ಪಟ್ಟಿಯನ್ನು ಒರೆಸಿರಬೇಕು ಪೊಲೀಸ್ ತನಿಖಾಧಿಕಾರಿಗಳು ಅದನ್ನು ನೋಡಿ ಹೌದು ಪುನೀತ್ ಕೆರೆಯಲ್ಲಿ ತಪ್ಪು ಮಾಡಿದ್ದಾನೆ ಅಂತ ಹೇಳಬೇಕು ಅಂತಹ ತನಿಖಾಧಿಕಾರಿಗಳು ಒಪ್ಪಿ ಮಾಡಿರುವ ದೋಷವಿ ಅಂದ್ರೆ ಎಫ್ ಐ ಆರ್ ಆದ್ಮೇಲೆ ಕೊಡುವಂತ ಚಾರ್ಜ್ ಶೀಟ್ ನನ್ನ ಮೇಲೆ ಚಾರ್ಜ್ ಶೀಟ್ ಮಾಡಿರ್ತಾರಲ್ಲ ಚಾರ್ಜ್ ಶೀಟ್ ಇದ್ರೆ ಕೊಡಿ ಅಥವಾ ಆಧಾರ ಇದ್ರೆ ಕೊಡಿ ಅಥವಾ ವಿಡಿಯೋಗಳಿದ್ರೆ ಕೊಡಿ ಅಥವಾ ಹೇಳಿಕೆಗಳಿದ್ರೆ ಕೊಡಿ ಅಂತ ನಾನು ಸರ್ಕಾರವನ್ನ ಕೇಳ್ತಾ ಇದ್ದೀನಿ ಅಂತ ಆರೋಪಗಳನ್ನ ಸರ್ಕಾರ ಏನ್ ಮಾಡಿದೆ ಪುನೀತ್ ಅಣ್ಣ ನಿಮ್ ಮೇಲೆ ಏನ್ರಿ ಪುನೀತ್ ಅವರೇ ನಿಮ್ ಮೇಲೆ ಅಂತ ಆರೋಪವನ್ನ ಏನ್ ಮಾಡಿದೆ ಸರ್ಕಾರ ಅಂತ ಕೇಳ್ಬೋದು ನೀವು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ಏನು ನನಗೆ ದಾಖಲೆ ಇದೆ ಇದನ್ನ ಪರಿಶೀಲಿಸದೆ ಇದನ್ನ ನೋಡದೆ ನನ್ನ ಮೇಲೆ ಈ ಆರೋಪಗಳನ್ನ ಮಾಡಿದೆ ನೋಡಿ ಬಂದಿಯು ಒಂದರಿಂದ ಹತ್ತನೇ ತರಗತಿವರೆಗೂ ಶಿಲ್ಪಶ್ರೀ ಹೈಸ್ಕೂಲ್ ಸುಂಕದ ಕಟ್ಟೆಯಲ್ಲಿ ವ್ಯಾಸಂಗ ಮಾಡಿದ್ದಾನೆ ಅಂತ ಬರೆದಿದ್ದಾರೆ ನಾನು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಶಿಲ್ಪಶ್ರೀ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೀನಿ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ದಾಖಲೆ ಇದೆ ಕೊಡಿ ನಾನು ನನ್ನ ಶಾಲೆಯನ್ನ ನನ್ನ ಪ್ರಾಥಮಿಕ ಶಿಕ್ಷಣವನ್ನ ನಾನು ನನ್ನ ಊರಾದ ಕೆರೆಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಚೈತನ್ಯ ಶಾಲೆಯಲ್ಲಿ ಅಂದ್ರೆ ಆಗ ನಮಗೆ ಹೊಸದಾಗಿ ಬಂತು ಚೈತನ್ಯ ಶಾಲೆ ಅಂತ ಸರ್ಕಾರಿ ಶಾಲೆಗಳಲ್ಲಿ ಮಾಡೋರು ಆ ನನ್ನ ಸರ್ಕಾರಿ ಶಾಲೆಗಳಲ್ಲಿ ನಾನು ಕಲ್ತಿದ್ದೀನಿ ಯಾಕೆ ಸುಳ್ಳು ಆರೋಪವನ್ನ ಮಾಡ್ತಿದ್ದೀರಿ ಇದಕ್ಕೆ ದಾಖಲೆ ಇದ್ರೆ ಕೊಡಿ ಇಲ್ಲವೇ ಸರ್ಕಾರಿ ರಕ್ಷಾ ಕಡತದಲ್ಲಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಸೇರಿಸಿರುವ ಈ ಪತ್ರವನ್ನ ತೆಗೆದು ನಾಶ ಮಾಡಿ ಇಲ್ಲದಿದ್ರೆ ಇದು ದಾಖಲೆಯಾಗಿ ಉಳಿಬಹುದು ಎರಡನೇದು ಬಂದಿಯು ಚಿಕ್ಕ ವಯಸ್ಸಿನಲ್ಲೇ ಅಪರಾಧ ಪ್ರವೃತ್ತಿಯನ್ನು ರೂಢಿಸಿಕೊಂಡು ಬಂದಿದ್ದಾನೆ ನಾನು ಅದಕ್ಕೆ ದಾಖಲೆಯನ್ನ ಕೇಳ್ತಾ ಇದ್ದೀನಿ ನನ್ನ ಮೇಲೆ ಯಾವ್ದಾದ್ರೂ ಬಾಲ ಅಪರಾಧಿಯಾಗಿ ಯಾವ್ದಾದ್ರೂ ಎಫ್ ಐ ಆರ್ ಆಗಿದೆಯಾ ಯಾವ್ದಾದ್ರೂ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ದೂರಿದೆಯಾ ಅಥವಾ ಎಲ್ಲಾದ್ರೂ ನನ್ನ ಮೇಲೆ ಆ ರೀತಿ ಘಟನೆ ನಡೆದಂತ ಘಟನೆಗಳಾದ್ರೂ ಇದಾವ ಹೋಗಲಿ ಎಲ್ಲಿ ಯಾವ ಬಂದಿ ಯಾವ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡಿದ್ದೀನಿ ತೋರಿಸಿ ದಾಖಲೆ ಕೊಡಿ ಅಂತ ಕೇಳ್ತಿದ್ದೀನಿ ನನ್ನ ಮೇಲೆ ಎಫ್ ಐ ಆರ್ ಇರೋದೆಲ್ಲ 2021 ನಂತರ ಈ ದಾಖಲೆಯಲ್ಲಿರೋದು ಒಬ್ಬ ವ್ಯಕ್ತಿಯನ್ನ ಗೂಂಡಾಬಂದಿಯಾಗಿ ಮಾಡಿದ ಮೇಲೆ ಆತನಿಗೆ ಪೂರಕ ದಾಖಲೆಗಳನ್ನ ಕೊಡಬೇಕು ಅಂತ ನ್ಯಾಯಾಲಯ ಹೇಳುತ್ತೆ ಯಾವ ಕಾರಣಕ್ಕೆ ಅವನನ್ನು ಬಂಧಿಸಿದ್ದೀನಿ ಅಂತ ನೀವು ಬರ್ದಿದ್ದೀರೋ ಆ ಕಾರಣಗಳಿಗೆ ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನ ಆತನಿಗೆ ಆತನ ಭಾಷೆಯಲ್ಲೇ ಕೊಡಬೇಕು ಅಂತ ನ್ಯಾಯಾಲಯ ಹೇಳುತ್ತೆ ಅಂದಮೇಲೆ ಕೊಡಿ ನೀವು ಯಾಕೆ ಕೊಟ್ಟಿಲ್ಲ ಹೇಗೆ ತಾನೇ ಕೊಡ್ತೀರಿ ಸುಳ್ಳು ಆರೋಪ ಅಲ್ವಾ ಪುನೀತ್ ಕೆರೆಹಳ್ಳಿ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕು ಅನ್ನೋ ಕಾರಣಕ್ಕೆ ಗೂಂಡಾ ಕಾಯ್ದೆ ಏನ್ ಹೇಳುತ್ತೋ ಅದೆಲ್ಲವನ್ನೂ ಪುನೀತ್ ಕೆರೆಹಳ್ಳಿ ಮಾಡಿದ್ದಾನೆ ಅಂತ ಬರ್ಕೊಂಡು ಬಂದಿದೆ ಈಗ ಇದನ್ನು ಮುಂದುವರೆದು ಹೇಳುತ್ತಾರೆ ಮೂರನೇ ಪಾಯಿಂಟ್ ಪುನೀತ್ ಕೆರೆಹಳ್ಳಿಯು ವೇಶ್ಯಾವಾಟಿಕೆ ನಡೆಸುವ ಮುಖಾಂತರ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಎಂತ ಮೇಜರ್ ಎಂತಹ ದೊಡ್ಡ ಆರೋಪ
ಇದನ್ನ ಯಾವ ಚೈಲ್ಡ್ ಗಳು ಯಾವ ನಾಮಾರ್ಥರು ಯಾರು ಶಿಕಂಡಿಗಳು ಯಾರು 100 ಜನಕ್ಕೆ ಸಂತೆಯಲ್ಲಿ ಹುಟ್ಟಿದವರು ನನ್ನ ವಿರುದ್ಧ ಮಾತಾಡಿದಾಗ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗಲಿಲ್ಲ ಬೇಸರ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಹೋರಾಟಗಳಲ್ಲಿ ಇವೆಲ್ಲ ಸಹಜ ನಾಯಿಗಳು ಬಗಳುತ್ತಿರ್ತವೆ ನಮ್ಮ ಹೋರಾಟ ನಾವು ಮಾಡಬೇಕು ಅಂತ ನನ್ನ ಪಾಡಿಗೆ ನಾನು ಬಂದಿದ್ದೀನಿ ಆದರೆ ಇವತ್ತು ಸರ್ಕಾರ ಈ ಮಾತನ್ನ ಹೇಳ್ತಾ ಇದೆ ಅಂದಾಗ ಅದಕ್ಕೆ ದಾಖಲೆ ಕೊಡಬೇಕು ನಾನು ವೇಶ್ಯಾವಾಟಿಕೆ ವೃತ್ತಿಯನ್ನ ಮಾಡುತ್ತಿದ್ದೇನೆ ಅಂದ್ರೆ ನಾನು ವೇಶ್ಯಾವಾಟಿಕೆಯನ್ನ ನಡೆಸುತ್ತಿದ್ದೆ ಅಂತ ಹೇಳಿದ್ದಾರೆ ಹೌದಲ್ವಾ ಈಗ ನನಗೆ ದಾಖಲೆ ಬೇಕಲ್ವಾ ಎಲ್ಲಿ ನಡೆಸುತ್ತಿದ್ದೆ ಯಾವ ನಿಮ್ಮ ಪೊಲೀಸ್ ತನಿಖಾಧಿಕಾರಿ ನನ್ನನ್ನ ಬಂಧಿಸಿ ನನ್ನ ಮೇಲೆ ಆರೋಪ ಹೊರಿಸಿದ್ರೆ ಆ ಆರೋಪ ಎಲ್ಲಿ ಹೊರಿಸಿದ್ದಾರೆ ಆ ದಾಖಲೆಯನ್ನ ತಗೊಂಡು ಬನ್ನಿ ನನಗೆ ತೋರಿಸಿ